हेलो फ्रेंड्स, वेलकम टू ब्लूबर्ड्स लॉफ्ट। नानू जीशान अहमद इवत्तु हुबली अकमल मुल्ला दादा पीर मत्तु जावेद और धाबड़ी बंदी बनी और इंट्रोड्यूस मार्स्तीनि। अस्सलाम वालेकुम अकमल भाई। वालेकुम सलाम। ಏನ ಅಕ್ಮಲ್ ಅವರೇ, ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ। ಹಾಂ ಸರ್, ಅಕ್ಮಲ್ ಅವರೇ, ನಿಮಗೆ ಈ ಹಕ್ಕಿ ಶೋಕಿ ಎಷ್ಟು ವರ್ಷದಿಂದ ಇದೆ ಮತ್ತು ಹೇಗೆ ಬಂತು ಈ ಶೋಕಿ ನಿಮಗೆ? ನಮ್ಮ ಕಾಕಾರ ಮೊದಲ ಹಕ್ಕಿ ಮನೆಯಾಗೆ ಸಾಕಿದ್ರೆ, ಓಕೆ, ಅವಾಗಲಿಂದಾನೆ ನಮಗೆ ಶೋಕಿ ಇದೆ। ಓಕೆ, ಎಷ್ಟು ವರ್ಷದಿಂದ? ನಾವು ಸಣ್ಣನ ಇದ್ದಾಗಿಂದಾನೇ ಶೋಕಿ ಇತ್ತು ನಮಗೆ। ಹಾಂ, ಈಗ ನಾನು ಹಾರ್ಸಕ್ಕೆ ಕುಂತ ಈಗ 2014 ಒಳಗಿಂದ ಸಕ अकमल चिख वे शोकी अंते बंदी इवर शोकी हंग बंद अंद्रे रिलेटिव साकु नोड़ी नोड़ी इवर साकु बरता सद्य के आरोल वर्ष इवर्गे स्वल्प जास्त जास्त आगे हकी शोकी इवर्गे टोर्नमेंट सेरी बीड़ता हकी ಮತ್ತು ಈ ಅಕ್ಮಲವರೇ, ಈ ಟೂರ್ನಮೆಂಟ್ ಗಳಿಗೆ ಯಾವಾಗಿಂದ ಸೇರ್ಕೊಂಡು ಬಿಡ್ಕೊಂಡು ಬರ್ತಾ ಇದ್ದೀರಾ ನೀವು ಹಕ್ಕಿಗಳು? ಮಿನಿಮಮ್ 2014 ಕ್ಕಿಂತ ಬಿಡಾಕ್ತೀನಿ ನಾನು ಹಕ್ಕಿ। ಓಕೆ, ನಾನು ನಮ್ಮ ಫ್ರೆಂಡ್ ನಮ್ಮ ತಮ್ಮ ಅವಾಗಲಿಂದಾನೇ ಟೂರ್ನಮೆಂಟ್ ಬಿಡಾಕ್ತೀನಿ। ಓಕೆ, ನಿಮ್ಮ ತಮ್ಮ ಇವರು ದಾದಾ ಪೀರ್ ಅವರು ಮತ್ತು ಜಾವಿದ್ ಅವರು? ಜಾವಿದ್ ನಿಮ್ಮ ಫ್ರೆಂಡ್ ಅವರು, ಮೂರು ಜನ ನೀವು ಸೇರಿಬಿಟ್ಟು ಇಲ್ಲಿ ಈ ಧಾವಡಿನಲ್ಲಿ ಹಕ್ಕಿ ಬಿಡ್ತಾ ಇದ್ದೀರಾ 2014 ಕ್ಕಿಂತ? ಓಕೆ, ಮೊದಲನೇ ವರ್ಷ 2014 ನಲ್ಲಿ ಎಷ್ಟು ಹಾರ್ತು ಹಕ್ಕಿ? ನಮ್ಮ ಹಕ್ಕಿ ಅವಾಗ ಒಂದು 4 ವರ್ತ ಹಾರ್ತ। ಓಕೆ, 4.5 ಗಂಟೆ ಮೊದಲನೇ ವರ್ಷ ಬಿಟ್ಟಿದ್ದೀರಾ ನೀವು? ಸೇರಿದ್ದೋ 2014 ನಲ್ಲಿ ಮೊದಲನೇ ವರ್ಷನೇ 4:30 ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್, ಮೊದಲನೇ ವರ್ಷನೇ 4.5 ವರ್ಷ ಬಿಟ್ಟವರೆ, 4 ಗಂಟೆ ಹಾರಿಸೋದು ಏನೋ ಚಿಕ್ಕ ವಿಷಯ ಇಲ್ಲ, 4 ಗಂಟೆ ಹಾರಿಸೋಕ್ಕೂ ಎಷ್ಟೋ ಕಷ್ಟ ಆಗುತ್ತೆ। ಸರ್, ನೀವು ಮೊದಲನೇ ವರ್ಷ ಬಿಟ್ರಲ್ವಾ ಹಕ್ಕಿ, ಆ ಹಕ್ಕಿ ತರಿಸ್ತೀರಾ ನಮಗೆ, ನಮ್ಮ ವ್ಯೂವರ್ಸ್ಗೆ? ತೋರಿಸ್ತೀನಿ ರೀ। ಹಾಂ, ತೋರಿಸಿ ಸರ್। ಇದೇ ಹಕ್ಕಿ ನಾನು ಫಸ್ಟ್ ಟೂರ್ನಮೆಂಟ್ಗೆ ಬಿಟ್ಟಿದ್ದೆ। ಓಕೆ, 2014 ನಲ್ಲಿ ಮೊದಲನೇ ವರ್ಷ ಈ ಹಕ್ಕಿ ನೀವು ಬಿಟ್ಟಿರೋದು ಟೂರ್ನಮೆಂಟ್ಗೆ, 4:30 ಹಾಡಿರೋದು? ಹರಿದು। ಓಕೆ, ಇದು ನೋಡಿ, ಇದು ಏನು ವಯಸ್ಸು ಸದ್ಯಕ್ಕೆ ಹಂಗಿದ್ರೆ? ಒಂದು ಇರಬೇಕು ರೀ, ಒಂದು 9 ವರ್ಷ ವಯಸ್ಸಿರ್ಬಹುದು ಇದಕ್ಕೆ। ಸರಿ, ನೀವು ಹಾರಿಸೋ ಟೀಮ್ ಒಂದು 3 ವರ್ಷ ಹಕ್ಕಿ ಇದು। ಹಾಂ, ಓಕೆ ನೋಡಿ ಫ್ರೆಂಡ್ಸ್, 4.5 ಗಂಟೆ ಹಾಡಿರೋದು ಹಕ್ಕಿ ಇದು, ಮೊದಲನೇ ವರ್ಷ ಅಕ್ಮಲ್ ಭಿ ಅವ್ರು ಬಿಡೋ ಟೀಮು, ಮೊದಲನೇ ವರ್ಷ ಹಾಡಿರೋದು ಹಕ್ಕಿ ಇದು। ಅಕ್ಮಲ್ ಅವರೇ, 2014 ನಲ್ಲಿ ಎಷ್ಟು ಟೂರ್ನಮೆಂಟ್ ಸೇರಿದ್ರಿ ನೀವು? ಒಂದೇ ಟೂರ್ನಮೆಂಟ್ ಬಿಟ್ಟಿದ್ದೆ। ಓಕೆ, ತಿರ್ಗಾ 2015 ನಲ್ಲಿ 2015 ಅವಾಗ್ಲೂ ಒಂದೇ ಟೂರ್ನಮೆಂಟ್ ಸಿಕ್ಕ ಬಿಟ್ಟಿದ್ದು ನೀವು ಟೂರ್ನಮೆಂಟ್ಗೆ ಹಕ್ಕಿ, ಆ ಹಕ್ಕಿ ತೋರಿಸ್ತೀರಾ ಸ್ವಲ್ಪ? ಆಯ್ತು ರೀ। ಹಾಂ, ಈ ಹಕ್ಕಿ ರೇಗ್ದಾರ್ ತಿರುವಲ್ಲ, ಚಪ್ಪಾರ್ ತಿರುವಲ್ಲ, ಈ ಬಣ್ಣಕ್ಕೆ ನೀವು ಏನು ಹೇಳ್ತೀರಾ? ಒಡಕ್ ಚಾಪ್ ಅಂತೀವಿ ನಾವು। ಒಡಕ್ ಚಾಪ್ ಅಂತೀರಾ ಇಲ್ಲಿ? ಹಾಂ, ಓಕೆ, ಈ ಹಕ್ಕಿ ಎಷ್ಟು ಹಾರ್ತು ಅಕ್ಮಲ್ ಅವರೇ? ಒಂದು 6 ತಾಸು ಹಾರ್ತೀರಿ ಇದು? ಹಾಂ, ಒಂದು 9 ತಾಸು ಇತ್ತಿದ? ಹಾಂ, 8 ಬಿಟ್ಟಿದ ಟೈಮ್ ಒಳಗೇ 6 ತಾಸು ಹಾರ್ತ। ಓಕೆ ಓಕೆ, ಟೂರ್ನಮೆಂಟ್ಗೆ 6 ಗಂಟೆ ಒಂದು 5 ನಿಮಿಷ ಹರಿತು, 6 ಗಂಟೆ 5 ನಿಮಿಷ ಹಾರ್ತು ನೋಡಿ ಫ್ರೆಂಡ್ಸ್, 6 ತಾಸು ಅಂದರೆ 6 ಗಂಟೆ ಹುಬ್ಳಿಗೆ ಆ ಥರ, ಈ ಹಕ್ಕಿ 9 ಗಂಟೆ ಟೈಮ್ ಇತ್ತು ಅಂತೆ, ಆ ದಿನ ಒಂದು 6 ಗಂಟೆ ಚಿಲ್ಲರೆ 6 ಗಂಟೆ 5 ನಿಮಿಷ ಟೂರ್ನಮೆಂಟ್ಗೆ ಈ ಹಕ್ಕಿ ಹಾರೈತೆ। ಒಂದೇನ ಟೂರ್ನಮೆಂಟ್ ಆ ಟೀಮು ಸೇರಿತ್ತು? ಒಂದೇ। ಓಕೆ, ಇಲ್ಲಿ ಟೂರ್ನಮೆಂಟು ಆ ಟೀಮ್ ಕಡಿಮೆ ಇರೋ ಕಾರಣದಿಂದ ಒಂದೊಂದು ಟೂರ್ನಮೆಂಟ್ ನೀವು ಸೇರಿ ಬಿಡ್ತಾ ಇದ್ದೀರಾ, ಒಂದೇ ಚಾನ್ಸ್ ಒಂದು ವರ್ಷಕ್ಕೆ ಸಿಗ್ತಾ ಇತ್ತು ನಿಮಗೆ, ಹೆಚ್ಚು ತುಂಬಿಲ್ಲ ನಾವು। ಓಕೆ, ಅಕ್ಮಲ್ ಭಾಯ್, ದಾದಾ ಪೀರ್ ಭಾಯ್, 2014 ಆಯಿತು, 14 ಆಯಿತು, 15 ಆಯಿತು, ತಿರ್ಗಾ ಬರೋ ವರ್ಷ ಏನಾದ್ರು ಬಿಟ್ರಾ ನೀವು? ಅವಾಗ ಬಿಟ್ಟಿಲ್ಲರಿ ನಾವು। ಓಕೆ, ಯಾವ ವರ್ಷ? 2016 ಒಳಗೆ? ಏನು ಕಾರಣ ಬಿಡಿಲ್ಲ? ಅವಾಗ ನಮಗೆ ಸ್ವಲ್ಪ ಕೆಲಸ ಇಲ್ಸನೂ ಹೆಚ್ಚಿಗೆ ಇತ್ತು, ಸ್ವಲ್ಪ ಮನೆಯಾಗಿನ ಕೆಲಸ ಸಲಾಗ ಅವಾಗ ಬಿಟ್ಟಿಲ್ಲ ನಾವು। ಓಕೆ, ನಿಮಗೆ ಟೈಮ್ ಸಿಗಿಲ್ಲ ಒಂದು ವರ್ಷ ಬಿಡಕ್ಕೆ? ಆ ಸಲ ಟೂರ್ನಮೆಂಟ್ನ ತುಂಬಿಲ್ಲ ನಾವು। ಓಕೆ, ಕೆಲಸ ಕಾರ್ಯ ಇರೋ ಕಾರಣದಿಂದ ಒಂದು ವರ್ಷ ನಿಮಗೆ ಹಕ್ಕಿ ಬಿಡಕ್ಕೆ ಆಗಲಿಲ್ಲ, ಅದಾದ ನಂತರ 2017 ಹೌದು ಅವಾಗ ತುಂಬಿ ಬಿಟ್ಟಿವಿ ನಾವು। ಬಿಟ್ಟಿದ್ದೀರಾ ಹಕ್ಕಿ ನೀವು, ಆ ಹಕ್ಕಿ ಸ್ವಲ್ಪ ತೋರಿಸ್ತೀರಾ? ಹಾಂ, 2017 17 ಹಾಂ ತೋರಿಸಿ ಸರ್। ಓ, ಈ ರೇಗ್ದಾರ್ ಪಿಲಂಗ ಗಂಡ? ಹಾಂ ಸರಿ, ಈ ಹಕ್ಕಿ ಎಷ್ಟು ಹಾರ್ತು ಸರ್ ಇದು? ಇದು ಒಂದು
ಆರೂವರೆ ತಾಸು ಹಾರ್ತಿದ್ದ. ಇದು 11 ತಾಸು ಇತ್ತು ಹಕ್ಕಿ ಇದು. ಆ ಟೈಮ್ ಒಳಗೆ 6 ತಾಸು ಚಿಲ್ಲರ್ ಹಾರ್ತಿದ್ದ. ಓಕೆ ಓಕೆ ಓಕೆ. ಇದು ನಾರ್ಮಲ್ ಆಗಿ ಒಂದು 7-8 ಗಂಟೆ, ಒಂದು 10 ಗಂಟೆ ಟೈಮ್ ಇತ್ತು ಹಕ್ಕಿ ಇದು. 10 ತಾಸು ಮೇಲೆ ಇತ್ತು, 10 ಗಂಟೆ ಮೇಲೆ ಇತ್ತು ಟೈಮ್ ಇದು. ಆದ್ರೆ ಸೀಲ್ಗೆ ಬಿಟ್ಟಿದ್ದೇನೆ ಟೈಮ್ ಕಡಿಮೆ ಆಗ್ತದ. ಸೀಲ್ ಬಿಡೋ ದಿನ ಕಡಿಮೆ ಹಾರ್ತು, 6 ಗಂಟೆ ಚಿಲ್ಲರ ಹಾರ್ತು ಇದು. ಓಕೆ. ಈ ಹಕ್ಕಿ ಆಟ ಎಲ್ಲ ಹೆಂಗೆ? ಈ ಹಕ್ಕಿ ಭಾಳ ಹೈಟ್ ಆಗಂಗಲ್ಲ, ಭಾಳ ಗಿಡದ ಮೇಲೇನೆ ಹಾರ್ತತ. ಓಕೆ. ಮಿನಿಮಮ್ ಈ ನಳ ಹತ್ತಿ ಬರ್ಬೇಕು, ಅವಾಗ ಕುಂದಿರ್ತೈತೆ ಹಕ್ಕಿ. ನಾನು ಇದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ದು ಬರೀ ಗ್ರೌಂಡ್ ಫ್ಲೋರ್ ಮನೆ, ಅಕ್ಕಪಕ್ಕ ಮರಗಳು ಗಿಡಗಳು ದೊಡ್ಡ ದೊಡ್ಡದು, ಇಲ್ಲಿ ಫಿನಿಶಿಂಗ್ ಏನು ತೊಂದರೆ ಆಗಲ್ವಾ ನಿಮಗೆ? ತೊಂದರೆ ಆಗ್ತತೆ. ಹದ್ದು ಗಿದ್ದು ಭಾಳ ಐತಿ ಇಲ್ಲಿ. ಆ ಸಲಾಗ ನಮ್ಗೆ ಒಂದೊಂದು ಸತಿ ಹಕ್ಕಿಗೆ ಆಡೋ ಟೈಮ್ನಾಗೂ ಹದ್ದು ಬಂದು ಹುಡಿತಾವ. ಅಷ್ಟಾದ್ರೂ ಹಕ್ಕಿ ನಮ್ದು ಆಡದು ಬಿಡಂಗಿಲ್ಲ. ನೋಡಿ ಫ್ರೆಂಡ್ಸ್, ಈ ಹಕ್ಕಿ ರೇಖದಾರ್ ಪಿಲಂಗ ಇವ್ರಿಗೆ 2017 6 ಗಂಟೆ ಚಿಲ್ರಿ ಹಾರೈತೆ. ಆದರೆ ಈ ಹಕ್ಕಿ 10 ಗಂಟೆ ಟೈಮ್ ಇತ್ತು ಅಂದೆ, ಸೀಲ್ಗೆ ಕಡಿಮೆ ಹಾರೈತೆ ಹಕ್ಕಿ. ಅಕ್ಮಲವರೇ, ತಿರ್ಗಾ 2018-2018 ಬಿಟ್ರ ಟೂರ್ನಮೆಂಟ್ಗೆ ನೀವು ಹಕ್ಕಿ? ಹಾಂ ಬಿಟ್ಟಿವಿ. ಓಕೆ, ಯಾವ ಹಕ್ಕಿ ಬಿಟ್ಟಿದ್ದೀರಾ? ಬೆಳವ ಒಡಕ್ ಬಿಟ್ಟಿವಿ. ಓಕೆ, ತೋರಿಸಿರ ಸ್ವಲ್ಪ ಹಕ್ಕಿ. ಓಕೆ, ಈ ಹಕ್ಕಿ ನೀವು ಟೂರ್ನಮೆಂಟ್ಗೆ ಬಿಟ್ಟಿದ್ದು? ಹಾಂ. ಓಕೆ, ಎಷ್ಟಾರ್ದು ಈ ಹಕ್ಕಿ? ಈ ಹಕ್ಕಿ ಒಂದು 9 ತಾಸು ಇತ್ತು. ಹಾಂ. ಟೂರ್ನಮೆಂಟ್ ಬಿಟ್ಟಾಗ ಒಂದು 6 ತಾಸು ಹಾರ್ತಿದ್ದ. ಓಕೆ, ಈ ಹಕ್ಕಿನೂ ಒಂದು 8-9 ತಾಸು ಇತ್ತು, ಕಂಟಿನ್ಯೂಸ್ ಆಗಿ ಹಾರ್ತಾ ಇತ್ತು. ಟೂರ್ನಮೆಂಟ್ಗೆ 6 ಗಂಟೆ ಚಿಲ್ಲರ ಹಾರಿತ್ತು ಈ ಹಕ್ಕಿ 2018. ಹಾಂ, ಒಂದು 6 ತಾಸು ಹಾರ್ತ. ಹಾಂ. ಏನು ದಾದಾಪಿ ಅವರೇ, ಈ ಹಕ್ಕಿ ಬಗ್ಗೆ ಏನಂತ ಹೇಳ್ತೀರಾ? ನೀವು ಹೇಳ್ತಿರಲ್ವಾ ಈ ಹಕ್ಕಿ ಫೇವ್ರೆಟ್ ನಿಮ್ದು? ಒಂದು ನಮ್ದು ಫೇವ್ರೆಟ್ ಮಣಿ ಇದೆ ಪರವಾಳ. ಹಾಂ. ಇದು ಪ್ರೈಸ್ ಫಸ್ಟ್ ನಾ ಪಿಟಿ ಇಟ್ಟಿದ್ದೆ ಸಾವಿರದಾಗ, ಅವಾಗ ಪ್ರೈಸ್ ಮಾಡಿದೆ. ಹಾಂ. ಮೊದಲನೇ ವರ್ಷ ಬಹುಮಾನ ಗೆದ್ದಿ ಕೊಟ್ಟಿರೋದು. 2014 ನೀವು ಹಕ್ಕಿ ಬಿಡ್ತಾ ಇದ್ರ, ಆದ್ರೆ ಈ ಹಕ್ಕಿನೇ ನಿಮ್ಗೆ ಬಹುಮಾನ. ಅದ್ಯಾವುದು ಅಕ್ಮಲ್ ಅವರೇ ಬಹುಮಾನ ತೋರಿಸಿರಾ? ಹಾಂ. ಓ ಸರಿ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಮಲ್ ಅವ್ರಿಗೆ ಈ ಧೂಮಾರೇಖದಾರ್ ಗಂಡು ಮೊದಲನೇ ವರ್ಷ 2014 ಹಕ್ಕಿ ಬಿಡ್ತಾ ಇದ್ದಾರೆ. ಆದರೆ 4 ವರ್ಷ ಆದಮೇಲೆ 2018 ಇವ್ರಿಗೆ ಮೊದಲನೇ ಬಹುಮಾನ ಸಿಕ್ಕಿರೋದು. ಇದು 3rd ಪ್ಲೇಸು ರೋಲಿಂಗ್ ಪಿಜನ್ ಫ್ಲೈಯಿಂಗ್ ಕಾಂಪಿಟೀಷನ್ ಹುಬ್ಬಳ್ಳಿ. 3ನೇ ಪ್ಲೇಸು ಸಿಕ್ಕಿದೆ, 6 ಗಂಟೆ 5 ನಿಮಿಷ ಹಾಡಿದೆ ಹಕ್ಕಿ. ಇದು ನಮ್ಮ ದಾದಾಪೀರವ್ರದ್ದು ಫೇವ್ರೇಟ್ ಹಕ್ಕಿ. ದಾದಾಪೀರವರೇ, ನೀವು ಹೇಳಿದ್ರಲ್ವಾ ಈ ಹಕ್ಕಿ ಫೇವ್ರೇಟ್ ಎಂದು ನಿಮ್ಮದು. ಈ ಹಕ್ಕಿ ಆಟ ಎಲ್ಲ ಹೆಂಗೆ, ಏನಕ್ಕೆ ನಿಮ್ಮ ಫೇವ್ರೇಟು? ಇದು ಆಟ ಚಲೋ ಐತ್ರಿ ಆಡೋದು. ಹಾಂ. ಕುಂದ್ರದ ಮಠ ಹೊರತಾ ಬಿಡ್ತೈತಿ ಇದಕ್ಕೆ. ಹಾಂ. ಇದು ನೋಡ್ಬೇಕು ಮಂದಿ ಹೆಂಗೈತಿ ಅದು. ಒಳಗೆ ಕುಂದ್ರಾಕ್ ಬಂದಂದ್ರೆ ಇಲ್ಲಾಂದ್ರೆ 5 ಫುಟ್ ಹೈಟ್ ಹೋಗ್ಬಿಡ್ತೈತಿ ಆಟ ಒಳಗೆ ಕುಂದ್ರಾಕ್ ಬಂದಂದ್ರೆ. ಬಾಜಿ ಎಷ್ಟು ಮಾಡುತ್ತೆ? 3 ಹೊಡಿತಿದ್ದೆ. 3 ಹೊಡಿಯುತ್ತೆ. ನೋಡಿ ಫ್ರೆಂಡ್ಸ್, ಈ ಹಕ್ಕಿ ಧೂಮಾರೇಖದಾರ್ ಗಂಡು ಒಳ್ಳೆ ಸಲಕ್ನಿ ಒಳ್ಳೆ ಬಾಜಿ ಅಂತೆ. ನಮ್ಮ ದಾದಾಪೀರವ್ರಿಗೆ ಫೇವ್ರೇಟ್ ಹಕ್ಕಿ ಇದು. ಅಕ್ಮಲ್ ಭಾಯ್, ತಿರ್ಗಾ 2019 ಏನು ಹಕ್ಕಿ ಬಿಟ್ಟಿದ್ದೀರಾ ನೀವು? ನಾವು ಕಾಗಿ ಚಪ್ ಬಿಟ್ಟಿದ್ದೀವಿ. ಓಕೆ, ಹಕ್ಕಿ ತೋರಿಸ್ತೀರಾ? ಹಾಂ ತೋರಿಸ್ತೇನೆ, ತೋರಿಸ. ಓಕೆ, ಈ ಹಕ್ಕಿಗೆ ಈ ಬಣ್ಣಾಗಿ ಏನು ಹೇಳ್ತೀರಾ ನೀವು? ನಾವು ಕಾಗೆ ಚಾಪ್ ಅಂತೀವಿ. ಓಕೆ, ಕಾಗೆ ಚಾಪ್ ಅಂದರೆ ಕಾಗೆ ಕಪ್ಪು ಕಲರ್ಗೆ ಕಾಗೆ ಹೇಳ್ತೀರಾ? ಓಕೆ, ನಾವು ಜಾಕ್ ತ್ರೆವಾಲ್ ಅಂತೀವಿ, ಇವರು ಕಾಗೆ ಚಾಪ್ ಅಂತಾರೆ ನಮ್ಮ ಬೆಂಗಳೂರಿನಲ್ಲಿ. ಇದಕ್ಕೆ ಜಾಕ್ ತ್ರೆವಾಲ್ ಅಂತೀವಿ. ಒಬ್ಬೊಬ್ಬರ ಕಡೆ ಒಬ್ಬೊಬ್ಬರು ಕಲರ್ ಹೆಸರು ಇಡ್ತಾರೆ. ಸರಿ, ಇದು 2019 ಎಷ್ಟು ಆರ್ತು ಈ ಹಕ್ಕಿ? ಈ ಹಕ್ಕಿ ನನ್ನ ಕಡೆ ಸಂಜೆ ಮಠ ಇತ್ತು. ಹಾಂ. ಇದು ಹಕ್ಕಿ ಬಿಟ್ಟಾಗ 10 ನಿಮಿಷ ಬಿಟ್ಟು ಮಳಿ ಚಲೋ ಆತ. ಓಕೆ. ಒಂದು 6 ತಾಸು ಕಂಟಿನ್ಯೂ ಮಳಿ ಇತ್ತು. ಹಾಂ. 5 ತಾಸು 5 ನಿಮಿಷ ಹಾರಿ ಕುಂತಿದ್ದ ಹಕ್ಕಿ. ಓಕೆ ಓಕೆ. ಮಳಿ ಮಾತ್ರ ಬಿಟ್ಟಿಲ್ಲ, ಪೂರಿ ಕಂಟಿನ್ಯೂ 6-5 ತಾಸು ಮಳಿನೇ ಇತ್ತು. 6 ತಾಸು 6 ತಾಸು ಮಳಿ ಇತ್ತದ, ಇಲ್ಲಾಂದ್ರೆ ಇದು 10 ತಾಸು ಮೇಲೆ ಇತ್ತಿದ್ ಹಕ್ಕಿ ನಮ್ಮ ಕಡೆ. ನೋಡಿ ಫ್ರೆಂಡ್ಸ್, ಈ ಜಾಕ್ ತಿರುವಲ್ ಗಂಡು ನಮ್ಮ ಅಕ್ಮಲ್ ಭಯ್ ಅವ್ರ ಮನೆಯಲ್ಲಿ ಹೋದ ವರ್ಷ ಹಕ್ಕಿ ಟೂರ್ನಮೆಂಟ್ ಬಿಟ್ಟಿದ್ದು 10 ನಿಮಿಷ ಒಳಗಡೆ ಮಳೆ ಸ್ಟಾರ್ಟ್ ಆಗಿಬಿಡ್ತಂತೆ. ಕಂಟಿನ್ಯೂ 6 ಅವರ್ ಮಳೆ, ಆದರೂ ಈ ಹಕ್ಕಿ ಅವ್ರಿಗೆ ಸಾಥ್ ಕೊಟ್ಟು 5 ಅವರ್ 5 ನಿಮಿಷ ಹಾರೈತೆ ಟೂರ್ನಮೆಂಟ್ಗೆ ಈ ಹಕ್ಕಿ ಹೋದ ವರ್ಷ.
ಮಾಮಾವ್ರ ಟೂರ್ನಮೆಂಟ್ಗೆ ಹರಿತಿದ್ದೆ. ಓಕೆ, ಇದು ಬಿಟ್ಟು ಬೇರೆ ಏನಾದರೂ ಹಕ್ಕಿ ಬಿಟ್ಟಿದ್ದೀರಾ ನೀವು? ಹಾಂ, ಅದು ಅವ್ರದೇ ಟೂರ್ನಮೆಂಟ್ಗೆ ಇನ್ನೊಂದು ಹಕ್ಕಿ ಬಿಟ್ಟಿದ್ದೀವಿ. ತಿರ್ಗಾ 2019 ಹೋದ ವರ್ಷ ಎಷ್ಟು ಟೂರ್ನಮೆಂಟ್ ಸೇರಿದ್ವಿ ನೀವು? 8 ಟೂರ್ನಮೆಂಟ್ ಹಾಕಿದ್ವಿ. ಓಕೆ, ಒಂದು ಟೂರ್ನಮೆಂಟ್ ಆ ಜಾಗ ತಿರುವಲ್ಲ ಹರಿತು, ತಿರ್ಗಾ ಇನ್ನೊಂದು ಟೂರ್ನಮೆಂಟ್ ಪಿಲಂಕಾ ಒಡಕ್ ಹಾಕಿದ್ವಿ. ಓಕೆ, ಆ ಬಿಟ್ಟಿದ್ವಿ ನಾವು. ತೋರಿಸಿ. ಹಾಂ, ಹಾಕ್ತೀವಿ. ತೋರಿಸಿದ ಪಿಲಂಕಾ. ಇದು ಹೋಗಿ ಮುಂದಿನ ವರ್ಷ ಮುಂಚೆ ಹಾರತಲ್ವಾ ಅದೇ ಹಕ್ಕಿ ಇದು. ಹಾಂ, ತಿರ್ಗಾ 2019 ಅಲ್ಲಿ ಈ ಹಕ್ಕಿ ಬಿಟ್ಟಿರೋದು. ಓಕೆ, ಈ ಹಕ್ಕಿ ಎಷ್ಟು ಹಾರ್ತು? ಇದು ಅವಾಗ 11 ತಾಸು ಇತ್ತು. ಆ ದಿವಸ ಬಿಸಿಲು ಭಾಳ ಇತ್ತು, 6 ತಾಸು ಹಾರಿ ಕುಂತಿದ. ಓಕೆ, ಆದರೂ ಈ ಹಕ್ಕಿ ಬಿಸಿಲು ಜೋರಾಗಿರೋ ಕಾರಣದಿಂದ ಒಂದು ಈ ಹಕ್ಕಿನೂ ಆಟನೂ ಇಷ್ಟು ಚಂದ ಐತೆ. ನಮ್ಮ ಕಡೆ ಪಟ್ಗಾಗಿ ಎಷ್ಟು ಹಕ್ಕಿ ಐತಲ್ಲ ಅದು ಎಲ್ಲ ಹಕ್ಕಿಂದನೂ ಆಟ ಭಾಳ ಚಲೋ. ಇದರಿಂದ ಒಳ್ಳೆ ಭಾಳ ಹೈಟ್ ಗೀಟ್ ಆಗಂಗಿಲ್ಲ, ಬಾಜಿ ಒಂದು 6 ಬಾಜಿ ಮಾಡ್ತಾವ, ಗಿಡದ ಮೇಲೇನೆ ಹಾರತಾವ. ನೋಡೋರ್ ನೋಡ್ಬೇಕ, ಈಗ ಕುಂದಿರ್ತೈತೆ ಅವಾಗ ಕುಂದಿರ್ತದ ಅಂತ. ಜಾಸ್ತಿ ಮೇಲೇನೂ ಆಗಲ್ಲ, ಆಗಲ್ಲ, ಲೆವೆಲ್ ನಲ್ಲಿ ಕೆಳಗಡೆ ಮರ ಮೇಲೆಯಿಂದ ಹೋಗ್ತಾ ಇರುತ್ತೆ. ಓಕೆ, ಈ ಹಕ್ಕಿ 2 ವರ್ಷ ಹಾರಿ ನಿಮ್ಗೆ ಒಳ್ಳೆ ಟೈಮಿಂಗ್ ಕೊಟ್ಟೈತೆ. ಟೈಮಿಂಗ್ ಕೊಟ್ಟೈತೆ, ಪ್ರೈಸ್ ಗೆ ಕುಂತಿಲ್ಲ ಬರೇ. ಓಕೆ, ವರ್ಷ ಹಾರ್ತಾ ಪ್ರೈಸ್ ಗೆ ಕುಂತಾ ಇಲ್ಲ. ಉಡಾನ್ ಗೆ ತುಂಬಾ ಚೆನ್ನಾಗಿ ಚಲೋ ಐತೆ. ಸೀಲ್ ಗೆ ಒಂದು 6 ಗಂಟೆ 7 ಗಂಟೆ ಅಷ್ಟೇ. 6 ಗಂಟೆ 7 ಗಂಟೆ ಒಂದು ಟೈಮ್ ಸಲ 11 ತಾಸು ಹಾರ್ತಾ ಟೈಮ್ ಡೇಟ್ಗೆನೆ. ಅಕ್ಮಲ್ ಅವರೇ, 2014 ಇಂದ ನೀವು ಸ್ಟಾರ್ಟ್ ಮಾಡಿದ್ರ, 2019 ವರೆಗೆ ಆಯ್ತು, 2020 ಈ ವರ್ಷ ಎಷ್ಟು ಟೂರ್ನಮೆಂಟ್ ಸೇರಿದ್ದೀರಾ? ಈ ವರ್ಷ ನಾವು ಒಂದು 5 ಟೂರ್ನಮೆಂಟ್ ತುಂಬಿದ್ದೀವಿ. ವರ್ಷ ಹೋದ ವರ್ಷ ಎಲ್ಲ ಒಂದು ಟೂರ್ನಮೆಂಟ್. ಈ ವರ್ಷ 5 ಟೂರ್ನಮೆಂಟ್ ಎದಕ್ಕೆ ಮಾಡಿದ್ವಿ ಅಂದ್ರೆ, ತುಂಬಿದ್ವಿ ಅಂದ್ರೆ, ನಾನು 2019 ಒಳಗೆ ಹೋದ ವರ್ಷ ನಮ್ಮ ಕಲಂದ್ರಣ್ಣ ಅವ್ರು ಟೂರ್ನಮೆಂಟ್ ಮಾಡಿದ್ರೆ ಆ ಟೂರ್ನಮೆಂಟ್ಗೆ ತುಂಬಿದ್ದಿಲ್ಲ ನಾನು. ಮಾಮಾವ್ರ ಟೂರ್ನಮೆಂಟ್ಗೆ 2 ಟೂರ್ನಮೆಂಟ್ ತುಂಬಿದ್ದೆ. ಆ ಫಂಕ್ಷನ್ಗೆ ಹೋಗಿದ್ದೆ ನಾನು. ಆ ಫಂಕ್ಷನ್ ಹೋಗಿದ್ಮೇಲೆ ನನಗೆ ಮನಸ್ಸಿಗೆ ಭಾಳ ಚಲೋ ಅನಿಸ್ತ. ಓಕೆ, ಅವ್ರು ಫಂಕ್ಷನ್ ಮಾಡಿದ್ ನೋಡಿ, ಅದೆಲ್ಲ ನೋಡಿ ನನಗೆ ಮನಸ್ಸೊಳಗೆ ಏನಾಯ್ತ, ನಾವು ಮುಂದಿನ ವರ್ಷ ಒಂದು 2 ಟೂರ್ನಮೆಂಟ್ ಹೆಚ್ಚಿಗೆ ತುಂಬಿ ಹಾರ್ಸ್ ತೋರ್ಸಾನ ಮಂದಿಗೆ. ಓಕೆ, ಇಂಥ ಫಂಕ್ಷನ್ ಆದರೆ ಯಾರು ಸುಮ್ ಕುಂದಿರ್ಬೇಕ ಮನ್ಸೊಳಗೆ ಹಿಂಗೆ ಬಂತು ನನಗೆ. ನೀವು ಹೇಳ್ತಾ ಇರೋದು ಸ್ಟಾರ್ ಪ್ರೆಸೆಂಟ್ ಟೂರ್ನಮೆಂಟ್ ಬಗ್ಗೆ? ಸ್ಟಾರ್ ಪ್ರೆಸೆಂಟ್ ಟೂರ್ನಮೆಂಟ್ ಬಗ್ಗೆ. ಪ್ರೈಸ್ ಎಲ್ಲ ನೋಡಿ ನಿಮ್ಗೆ ನೋಡಿ ಆ ಫಂಕ್ಷನ್ ನೋಡಿ ನನಗೆ ಭಾಳ ಖುಷಿ ಆತ ಮನಸ್ಸಿಗೆ. ರಾಮ ಅರ್ಲಿಕಟ್ಟಿ ಅವ್ರ, ಸಿರಾಜ್ ಅವ್ರ, ನಮ್ಮ ಕಲಂದ್ರಣ್ಣ ಅವ್ರ ಮಾಡಿ ಟೂರ್ನಮೆಂಟ್ ನನಗೆ ಭಾಳ ಇಷ್ಟ ಆಯ್ತು. ಆ ಸಲಾಗ ನಾನು ಈ ವರ್ಷ ಒಂದು 5 ಟೂರ್ನಮೆಂಟ್ ತುಂಬಿನಿ. ಈ 5 ಟೂರ್ನಮೆಂಟ್ನಲ್ಲಿ ಯಾವ ಹಕ್ಕಿ ಬಿಟ್ಟಿದ್ದೀರಾ ಈ ವರ್ಷ? ಇಷ್ಟ ನಾವು 2 ಸೀಲ್ಗೆ ಇದೇ 10 ತಾಸು 9 ನಿಮಿಷ ಹಕ್ಕಿಯನ್ನು ಹರಿಸಿವಲ್ಲ, ಒಂದು ವಾರ ಮುಂಚೆನೇ 2 ಸೀಲ್ಗೆ ಬಿಟ್ಟಿದ್ದೀವಿ ಹಕ್ಕಿ ಅದ. ಓಕೆ, ಈ ವರ್ಷನೂ ಬೇರೆ ಹಕ್ಕಿ ಬಿಟ್ಟಿದ್ದೀರಾ ನೀವು? ಈ ವರ್ಷ ಮತ್ತೆ ಬೇರೆ ಹಕ್ಕಿ. ಓಕೆ, ನೋಡಿದ್ರೆ 2014 2020 ವರೆಗೂ ವರ್ಷ ಒಂದೆರಡು ಹಕ್ಕಿ ಬೇರೆದು ಬಿಟ್ಕೊಂಡು ಬರ್ತಾ ಇದ್ದೀರಾ ನೀವು? ಒಂದೇ ಹಕ್ಕಿ ಇಲ್ಲ? ಇಲ್ಲ. ಓಕೆ, ಈ ವರ್ಷ ಬಿಟ್ಟಿರೋದು ಹಕ್ಕಿ ತೋರಿಸಿರಾ ಸ್ವಲ್ಪ? ತೋರಿಸಿ ಸರ್. ಇದೇ ಹಕ್ಕಿ ನಾವು ಬಿಟ್ಟಿದ್ದೀವಿ ಈ ವರ್ಷ. ಓಕೆ, ಈ ವರ್ಷ ಎಷ್ಟು 4 ಟೂರ್ನಮೆಂಟ್ಗೆ ಹಾಡಿರೋದ ಈ ಹಕ್ಕಿ? 4 ಟೂರ್ನಮೆಂಟ್ಗೆ. ಓಕೆ, ಇದು ಈ ಹಕ್ಕಿ ರೇಗ್ದಾರು 4 ಟೂರ್ನಮೆಂಟ್ಗೆ ನೀವು ಬಿಟ್ಟಿದ್ದೀರಾ? ಹೌದು. ಓಕೆ, ಮೊದಲನೇ ಸೀಲ್ಗೆ ಎಷ್ಟು ಹಾರ್ತೀವಿ ಹಕ್ಕಿ? 6 ತಾಸು 33 ನಿಮಿಷ ಹಾರ್ತೀರಿ. ಇದು 2 ಸೀಲ್ಗೆ ಬಿಟ್ಟಿದ್ದೀವಿ ನಾವು. ಓಕೆ, 2 ಟೂರ್ನಮೆಂಟ್ಗೆ 6 ಗಂಟೆ 33 ನಿಮಿಷ ಈ ಹಕ್ಕಿ ಹಾರೈತೆ. ತಿರ್ಗಾ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ರಿಟರ್ನ್ ಇದೇ ಹಕ್ಕಿ ಬಿಟ್ಟಿದ್ದೀವಿ ನಾವು. ಅವಾಗ 2 ಸೀಲ್ಗೆ 10 ತಾಸು 9 ನಿಮಿಷ ಹಾರ್ತಿದ್ದೆ. ಓಕೆ ಓಕೆ, ಸ್ಟಾರ್ ಪಿಜನ್ ಟೂರ್ನಮೆಂಟ್ಗೆ. ಓಕೆ, ಒಂದು ನಮ್ಮ ಈ ಹುಬ್ಳಿದ ಲೋಕಲ್ ಟೂರ್ನಮೆಂಟ್ಗೆ ಒಂದು ಬಿಟ್ಟಿದ್ವಿ. 2 ಟೂರ್ನಮೆಂಟ್ಗೆ ಫಸ್ಟ್ ಬಂದೈತಿ ಇದು. ಓಕೆ ಓಕೆ, 2 ಟೂರ್ನಮೆಂಟ್ಗೆ 6 ಗಂಟೆ 33 ನಿಮಿಷ ಆರೈತೆ ಒಂದು ವಾರ ಮುಂಚೆ. ತಿರ್ಗಾ ನೆಕ್ಸ್ಟ್ ವಾರ ಬರೋ ವಾರ 10 ಗಂಟೆ 9 ನಿಮಿಷ ಟೂರ್ನಮೆಂಟ್ಗೆ 2 ಟೂರ್ನಮೆಂಟ್ಗೆ ಆರೈತೆ, ಸ್ಟಾರ್ ಪಿಜನ್ ಟೂರ್ನಮೆಂಟ್ ಇನ್ನೊಂದು ಏರಿಯಾ ಲೋಕಲ್ ಟೂರ್ನಮೆಂಟ್ಗೆ. ಏನು ಬಹುಮಾನ ಸಿಕ್ತು ಇದಕ್ಕೆ? 2 ಇದೊಂದು ಟ್ರಾಫಿಕ್ ಕೊಟ್ಟಾರ ಅವರು. ಓಕೆ, ಪ್ರೈಸ್ನು ಕೊಟ್ಟಾರ. ಓಕೆ, ಇದು ಒಂದು ಮೊದಲನೇ ಬಹುಮಾನ ಗೆದ್ದು ಕೊಟ್ಟಿರೋದು. ಈ ವರ್ಷ ನೀವು 6 ವರ್ಷದಿಂದ ಟೂರ್ನಮೆಂಟ್ಗೆ ಬಿಡ್ತಾ ಇರೋದು, ಈ ವರ್ಷ ನಿಮಗೆ ಫಸ್ಟ್ ಪ್ಲೇಸ್ ಬಂದಿರೋದು ಈ ಹಕ್ಕಿಯಿಂದ. ಈ ಹಕ್ಕಿಯಿಂದ 6 ವರ್ಷ ಕಷ್ಟಪಟ್ಟು ಈ ಮೊದಲನೇ ವರ್ಷ ನಿಮಗೆ 10 ಗಂಟೆ ಬಿಟ್ಟು ಮೊದಲನೇ ಪ್ರೈಸು 2 ಟೂರ್ನಮೆಂಟ್ಗೆ ಕೊಟ್ಟಿದ್ದೆ ಈ ಹಕ್ಕಿ ನಿಮಗೆ. ಹಾರಿ ಕೊಟ್ಟಿದ್ದೆ. ಹಾಂ.
ಬಹಳ ಸಂತೋಷ ಆತು ನಮಗೆ ಇದು ಹಕ್ಕಿ ನಮ್ಮ ಸ್ಟಾರ್ ಪಿಜನ್ ಟೂರ್ನಮೆಂಟ್ ಗೆ ಹರಿದ ನಾನು ಆ ಫಂಕ್ಷನ್ ಗೆ ಹೋಗಿದ್ದೆ ಅಲ್ಲ ಅವಾಗ ನನಗೆ ಇಷ್ಟ ಬಂದಿತ್ತಲ್ಲ ಅದೇ ಟೂರ್ನಮೆಂಟ್ ಗೆ ಹರ್ತದ ಮತ್ತ ನೋಡಿ ನಿಮಗೆ ನೀವು ಇಷ್ಟಪಟ್ಟರು ಹಂಗೆ ಆಗೋಯ್ತು ಏನ್ ಬಹುಮಾನ ಇದಕ್ಕೆ ಇದಕ್ಕೆ ಒಂದು ಟೂರ್ನಮೆಂಟ್ ಗೆ ಬೈಕ್ ಐತೆ ಫಸ್ಟ್ ಪ್ರೈಸ್ ಗೆ ಓಕೆ ಸ್ಟಾರ್ ಪಿಜನ್ ಟೂರ್ನಮೆಂಟ್ ಗೆ ಓಕೆ ಕಲಂದ್ರಣ್ಣ ಪ್ರೈಸ್ ಈಗ ಸದ್ಯ ಲಾಕ್ಡೌನ್ ಸಲಾಗ ಅವರ ಮಾಡಿಲ್ಲ ಫಂಕ್ಷನ್ ಇದು ಈ ವರ್ಷದ ಫಂಕ್ಷನ್ ಆಗುತ್ತೆ ಆಗ್ತತೆ ಯಾಕಂದ್ರೆ ಅವರು ಮಾಡೋ ಫಂಕ್ಷನ್ ಬಹಳ ದೊಡ್ಡ ಇರ್ತದೆ ಮುಂದಿನ ವರ್ಷನೇ ನೋಡಿದ ನಾನು ಹಿಂದೆ ಓಕೆ ಇನ್ನೊಂದು ಯಾವ ಟೂರ್ನಮೆಂಟ್ ನಮ್ಮ ಹುಬ್ಳಿ ಲೋಕಲ್ ಟೂರ್ನಮೆಂಟ್ ಓಕೆ ಆ ಪ್ರೈಸ್ ಆಗೋಯ್ತಾ ಹಾ ಆಗೈತೆ ಓಕೆ ಅವರ ಇದೆ ಪ್ರೈಸ್ ಕೊಟ್ಟಿದ್ದೆ ಓಕೆ ನೋಡಿ ಫ್ರೆಂಡ್ಸ್ ಇದು ಆ ಹಾಕಿ ಟೂರ್ನಮೆಂಟ್ ಗೆ ಮೊದಲನೇ ವರ್ಷ ಈ ವರ್ಷ ಹಾರಿ 10 ಗಂಟೆ 9 ನಿಮಿಷ ಹಾರಿ ಫಸ್ಟ್ ಪ್ರೈಸ್ ಎರಡು ಟೂರ್ನಮೆಂಟ್ ಬಂದೈತೆ ಇನ್ನೊಂದು ಟೂರ್ನಮೆಂಟ್ ಗೆ ಗಾಡಿ ಕೂಡ ಗೆದ್ದು ಕೊಟ್ಟಿದೆ ಈ ಅಕ್ಕಿ ಇವರಿಗೆ ಆರು ವರ್ಷ ಕಷ್ಟಪಟ್ಟಿದ ಮೇಲೆ ಆರು ವರ್ಷದಲ್ಲಿ ಫಸ್ಟ್ ಟೈಮ್ ಇವ್ರಿಗೆ ಎರಡು ಟೂರ್ನಮೆಂಟ್ ಗೆ ಫಸ್ಟ್ನೇ ಮೊದಲನೇ ಬಹುಮಾನ ಗೆದ್ದು ಕೊಟ್ಟಿದೆ ಅಕ್ಕಿ ಇವ್ರಿಗೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಮಲ್ ಅವರು 2014 ಇಂದ ಟೂರ್ನಮೆಂಟ್ ಗೆ ಅಕ್ಕಿ ಬಿಡ್ತಾವರೆ 2020 ಇವ್ರು ಕಷ್ಟಪಟ್ಟಿದ್ದು ಆರು ವರ್ಷದಲ್ಲಿ ಆರು ವರ್ಷ ಆದಮೇಲೆ ಇವ್ರ ಕಷ್ಟಕ್ಕೆ ಫಲ ಸಿಕ್ಕಿರೋದು ಈ ಟೂರ್ನಮೆಂಟು ಎರಡು ಟೂರ್ನಮೆಂಟ್ಗೆ ಫಸ್ಟ್ ಪ್ರೈಸ್ ಮೊದಲನೇ ಬಹುಮಾನ ಗೆದ್ದು ಕೊಟ್ಟಿರೋದು ಇವ್ರಿಗೆ ಒಂದು ದೊಡ್ಡ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಏನಂದರೆ ಹಾರಿಸ್ತಾ ಇರಿ ಹಕ್ಕಿ ಹಾರಿಸ್ತಾ ಇರಿ ಒಂದು ಇಲ್ಲ ಅಂದರೆ ಬರೋ ವರ್ಷ ಏನಾದರೂ ಪ್ರೈಸ್ ಬದ್ದೇ ಬರುತ್ತೆ ಹಕ್ಕಿ ಮಾತ್ರ ಹಾರಿ ಒಳ್ಳೆ ಪ್ರೈಸ್ ಗೆದ್ದು ಕೊಡುತ್ತೆ ಗಿವ್ ಅಪ್ ಮಾಡಬಾರ್ದು ಹಕ್ಕಿ ಬಿಟ್ಕೊಂಡು ಬರ್ತಾ ಇರಬೇಕು ಎಷ್ಟಾದರೂ ಹಾರಲಿ ನೋಡಿ ಈ ಟೂರ್ನಮೆಂಟ್ ಶೋಕ್ನಲ್ಲಿ ಹೆಂಗಂದರೆ 10 ನಿಮಿಷಕ್ಕೂ ರೆಡಿ ಇರಬೇಕು 10 ಗಂಟೆಗೂ ಇರಬೇಕು ಈ ಥರ ಒಂದು ಎಕ್ಸಾಂಪಲ್ಲು ನಮ್ಮ ಅಕ್ಮಲ್ ಅವರು ಅಕ್ಮಲ್ ಅವರೇ ಇದು ರೇಖದಾರ್ ಹಕ್ಕಿ ನಿಮಗೆ ಎಲ್ಲಿಂದ ಬಂತು ಹಕ್ಕಿ ಇದು ನಮ್ದು ಹುಬ್ಳಿ ಒಳಗೆ ಲೋಕಲ್ ಹುಬ್ಳಿದೇ ಪರೋಳ ಇದೆ ಓಕೆ ಇಲ್ಲಿಂದಾನೆ ಪರೋಳ ನಾವು ಬ್ರೀಡಿಂಗ್ ಮಾಡಿ ಓಕೆ ಮರಿ ತೆಗ್ಸಿದ್ವು ಓಕೆ ಇದ್ರದ್ದು ಪೇರೆಂಟ್ಸ್ ಇದೆಯಾ ಅಪ್ಪ ಅಮ್ಮ ಇದೆಯಾ ನಿಮ್ಮ ಹತ್ರ ಹಾಂ ಅದಾವೆ ಓಕೆ ತೋರಿಸಿ ನೋಡೋಣ ಹಾಂ ಹಾಂ ಬಿಡಿ ಸರ್ ನೋಡೋಣ ಓಕೆ ನೋಡಿ ಫ್ರೆಂಡ್ಸ್ ಈ ಜೊತೆಗೆ ಆ ರೇಖದಾರ್ ಹಕ್ಕಿ ಒಂದೇನಾ ಮರಿ ಆಗಿದ್ದು ಹಾಂ ಒಂದೇ ಮರಿ ಓಕೆ ಒಂದೇ ಮರಿ ಈ ಹಕ್ಕಿ ಬಿಟ್ಟಿರೋದು ನೀವು ಟೂರ್ನಮೆಂಟ್ಗೆ ಈ ಇನ್ನೊಂದು ಮರಿ ಐತೆ ಸಣ್ಣದೈತೆ ಅದು ಓಕೆ 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 ನೋಡಿ ಫ್ರೆಂಡ್ಸ್ ಈ ಹಾಡಿರೋದು ಈ ಹಕ್ಕಿ 10 ಗಂಟೆ 9 ನಿಮಿಷ ಹಾಡಿರೋದು ಹಕ್ಕಿ ಇದು ಪೇರೆಂಟ್ಸ್ ಇದು ರೇಖದಾರ್ ಗಂಡು ಧೂಮ ಹೆಣ್ಣು ಈ ಜೊತೆಗೆ ಈ ಪಟ್ಟ ಬಂದು ಈ ವರ್ಷ ಹಾಡಿರೋದು ಇವ್ರ ಹತ್ರ ಈ ಹಕ್ಕಿ ಅದ್ನಲ್ಲಿ ತಿರ್ಗಾ ಏನೋ ಬೇರೆ ಹಕ್ಕಿ ಬಿಟ್ಟಿದ್ದೀರಾ ಅಂದರೆ ಈ ಹಕ್ಕಿನಲ್ಲಿ ಒಂದೇ ಮರಿ ಆಗಿದ್ದ ಇಲ್ಲ ಇನ್ನೂ ಹಕ್ಕಿ ಮಾಡಿ ಬಿಟ್ಟಿದ್ದೀರಾ ಒಂದು ಒಂದು ಹೆಣ್ಣು ಒಂದು ಆಗಿತ್ತು ಓಕೆ ಅದು 2018 ಒಳಗೆ ಕೊಟ್ಟಿದ್ದೆ ನಾ ಹಾಂ ಹಕ್ಕಿ ಓಕೆ ಆ ಹೆಣ್ಣು ಕೊಟ್ಟಿದ್ದೆ ಅವ್ರ ಕಡೆ ಅವ್ನು ಮರಿ ಆಗಿತ್ತು ಓಕೆ ಆ ಮರಿ ಹಾರಾಗ್ತತ ಅವ್ರ ಕಡೆ ಓಕೆ ಎಷ್ಟು ಹಾರ್ತು ಏನಾದರೂ ಐಡಿಯಾ ಇದೆಯಾ ಈಗ ಯಾರ ಹತ್ರ ಹೆಸರು ಹೇಳಂಗಿಲ್ಲ ನಾನು ಯಾಕಂದರೆ ಈಗ ಯಾರದ ಹಕ್ಕಿ ನಮ್ಮದೇ ಅಂತ ನಾವು ಹೇಳಕ್ಕೆ ಆಗಂಗಿಲ್ಲ ಹಾಂ ಯಾವುದು ಹಕ್ಕಿ ತಾನೇ ಹಾರಂಗಿಲ್ಲ ಯಾರು ಕಷ್ಟಪಟ್ಟು ಹಾರಿಸ್ತಾರ ಅವ್ರ ಕಡೆ ಹರಿರ್ತದ ನಂದೇ ಹಕ್ಕಿ ಅಂತ ನಾನು ಹೇಳಕ್ಕೆ ಸರಿ ಅನ್ಸಂಗಿಲ್ಲ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಅವ್ರು ನಂದು ಹೆಸರು ಇನ್ನೂ ಬೇಕಂದ್ರೆ ಹೇಳ್ಬೋದು ನಾನು ಹೇಳಕ್ಕೆ ಸರಿ ಅನ್ಸಂಗಿಲ್ಲ ನನಗೆ ಓಕೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಒಳ್ಳೆ ಮಾತು ಇವರು ಒಂದು ಮರಿ ಮಾಡಿ ಕೊಟ್ಟಿರೋದು ಆಚೆ ಕಡೆ ಹಕ್ಕಿ ಅಲ್ಲಿ ಕೂಡ ಹಕ್ಕಿ ಹಾರತಂತೆ ಆದರೆ ಇವ್ರ ಹೆಸರು ಹೇಳ್ತಾ ಇಲ್ಲ ಅವ್ರದ್ದು ಯಾಕಂದರೆ ಅವ್ರು ಕಷ್ಟಪಟ್ಟು ಅವರು ಡ್ಯೂಟಿ ಮಾಡಿ ಅವ್ರು ಬಿಟ್ಟಿರೋದು ಹಕ್ಕಿ ಅವ್ರಿಗೆ ಹೆಸರು ಕೊಟ್ಟಿರೋದು ಕಷ್ಟಪಟ್ಟಿರೋದು ಅವರು ಇವ್ರು ಬರೀ ಹಕ್ಕಿ ಕೊಟ್ಟಿರೋದು ಕಷ್ಟ ಎಲ್ಲ ಪಟ್ಟಿರೋದು ಅವರು ಅದಕ್ಕೆ ಅವರೇ ಮೇನು ಕಾರಣ ಹಕ್ಕಿ ಹಾರಿಸೋಕ್ಕೆ ಬರೀ ಹಕ್ಕಿ ಇವ್ರು ಕೊಟ್ಟಿರೋದು ನಾವು ಏನು ಹೇಳ್ತೀವಿ ಇದೇ ಥರ ನಾವು ಇರಬೇಕು ಒಳ್ಳೆ ಮನಸ್ಸಿಂದ ಹಕ್ಕಿ ಕೊಟ್ಟರು ಹಾರಿಸ್ಲಿ ಪಾಪ ಬೇರೆಯವರು ನಾವು ಹೋಗಿ ಹೇಳೋದು ಬೇಡ ನಾವು ಕೊಟ್ಟಿದ್ದು ಹಕ್ಕಿ ನಿಮ್ಮ ಹತ್ರ ಹಾರ್ತಾ ಇರೋದು ಆ ಥರ ಅವರೇ ಹೇಳಿದ್ರೆ ಒಂದು ಮರ್ಯಾದೆ ಅಕ್ಮಲ್ ಅವರೇ ಈ ಟೂರ್ನಮೆಂಟ್ ಹಾರ್ತಲ್ವಾ ಈ ಜೊತೆದು ಮರಿ 10 ಗಂಟೆ ಅದರದ್ದು ಆಟ ಹೆಂಗೆ ಬರುತ್ತೆ ಅಕ್ಕಿ ಹೆಂಗೆ ಹಾರುತ್ತೆ ಸ್ವಲ್ಪ ಹೇಳ್ತೀರಾ ಅಕ್ಕಿ ಆಟ 2 ತಾಸು ಬಿಟ್ಟು ಕೂಟ್ಲೇ ಈ ಗಿಡದ ಮೇಲೆ ಬರ್ತತಿ ಇದು ಎಲ್ಲರೂ ನೋಡೋರು ಈಗ ಕುಂದಿರ್ತೈತೆ ಅವಾಗ ಕುಂದಿರ್ತಂತ ಹಂಗೆ ವಿಚಾರ ಮಾಡ್ತಿದ್ದಾರೆ ಮತ್ತೆ ಲಗ ಹೊಡೆದು ಹೋದ್ರೆ ಮೇಲೆ ಆಟ ಆಡೋಕ್ಕೆ ಚಾಲೂ ಮಾಡಿದ್ರೆ ಕುಂದ್ರಂಗಿಲ್ಲ ಹಕ್ಕಿ ಓಕೆ
ಅದು ಬಾಜಿ ಎಲ್ಲ ಹೆಂಗಿರುತ್ತೆ ಒಂದ್ ನಾಲ್ಕ ನಾಲ್ಕು ಕುಡಿತತ್ರಿ ಒಂದ್ ಸತಿ ನಾಲ್ಕು ಏಟ್ ಬರೆಯುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಈ ಹಕ್ಕಿ ಆಟ ಹೆಂಗಂದ್ರೆ ಬಿಟ್ಟಿದ್ದು ಎರಡು ಅವರ್ ಆದ್ಮೇಲೆ ಕೂತ್ಕೊಳ್ಳೋ ತರ ಬರುತ್ತೆ ಅಂತೆ ಛತ್ರಿ ಮೇಲೆ ಒಳ್ಳೆ ಬಾಜಿ ಮಾಡಿ ಹೋಗ್ಬಿಟ್ಟು ಒಂದು ಅರ್ಧ ಲೆವೆಲ್ ಮುಕ್ಕಾಲು ಲೆವೆಲ್ ನಲ್ಲಿ ಹೋಗ್ಬಿಟ್ಟು ಅದೇ ಟೈಮ್ ಕಂಟಿನ್ಯೂ ಮಾಡಿ ಹಕ್ಕಿ ಹಂಗೆ ಒಳ್ಳೆ ಆಟ ಜನರಕ್ಕೂ ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ ಅಂತ ಆಟ ಏನ್ ಜನ ಒಳ್ಳೆ ಜನ ಸೇರಿದ್ರ ಆ ದಿನ ಫಸ್ಟ್ ಟೈಮ್ ನೀವು ಒಂದ್ ನೂರ ದಿನೂರ್ ಮಂದಿ ಕುಡಿದ್ರೆ ನಮಗೂ ಬಹಳ ಸಂತೋಷ ಆತ ಯಾಕಂದ್ರೆ ಆ ದಿವಸ ಮಂದಿ ಎಷ್ಟು ಖುಷಿದ್ರೆ ನಮ್ಮ ಏರಿಯಾ ಒಳಗ ನಮ್ಮ ಆಜುಬಾಜು ಏರಿಯಾ ಒಳಗ ಎಲ್ಲಾರು ಎಷ್ಟು ಖುಷಿ ಆಗಿದ್ರು ಅವ್ರ ನಮ್ಮ ಹುಡುಗ ಈ ವರ್ಷ ಹಾರ್ಸ್ ತೋರ್ಸಾನಪ್ಪ ಅಂತ ಬಹಳ ಇದ್ ಮಾಡಿದ್ರ ನನಗೂ ಬಹಳ ಖುಷಿ ಆತ ಯಾಕಂದ್ರೆ ಅಷ್ಟು ಮಂದಿ ನಾನು ಹಾರ್ಸಿಸಲಾಗ ಬಂದಾರಂದ ಮೇಲೆ ನನಗೂ ಬಹಳ ಖುಷಿ ಆತ ನೋಡಿ ಫ್ರೆಂಡ್ಸ್ ಎಷ್ಟು ಎನ್ಕರೇಜ್ಮೆಂಟ್ ಎಷ್ಟು ಎಂಥೂಸಿಯಾಸಮ್ ಇದೆ ಇವ್ರಿಗೆ ಹಕ್ಕಿ ಮೊದಲನೇ ಸರ್ತಿ ಬಿಟ್ಟು ಇವ್ರಿಗೂ ಹಕ್ಕಿ ಅಷ್ಟು ಟೈಮ್ ಮಾಡಿ ಜನ ಎಲ್ಲ ಸೇರಿ ಅಷ್ಟು ಜನ ಒಂದು ಥರ ಜನರಿಗೆ ಎಂಟರ್ಟೈನ್ಮೆಂಟು ಇವರು ಹಾರಿಸಿದ್ದು ಟೈಮು ಎನ್ಕರೇಜ್ ಮಾಡಿ ಬೇರೆಯವರು ಎಲ್ಲ ಹುಬ್ಳಿಯವರು ಎನ್ಕರೇಜ್ ಮಾಡೋವ್ರೆ ಈ ಥರ ಬೇರೆಯವ್ರಿಗೂ ಯಾರು ಹಾರಿಸ್ತಾರೆ ಅವ್ರಿಗೂ ನಾವು ಎನ್ಕರೇಜ್ ಮಾಡಬೇಕು ಅಕ್ಮಲ್ ಅವರೇ ಈ ಶೋಕ್ನಲ್ಲಿ ನೀವು ಈ ಪಾರಿವಾಲ ಶೋಕಿನಲ್ಲಿ ಹಿರಿಯವ್ರಿಗೆ ನಿಮ್ಮ ಸ್ನೇಹಿತವ್ರಿಗೆ ಯಾರನ್ನ ಜ್ಞಾಪಿಸ್ಕೊಳ್ತೀರಾ ನೀವು ಈ ಶೋಕಿನಲ್ಲಿ ನಮ್ಮ ರಾಮವ್ರ ಅಂತ ಇದ್ರ ಓಕೆ ಈಗ ಅವ್ರು ತಿರ್ಕೊಂಡಾರ ತೀರೋಗ್ಬಿಟ್ರು ಓಕೆ ಅವ್ರ ಒಬ್ರಿಗೆ ನಾನು ಕೇಳ್ತಿದ್ದೆ ಏನಾದರೂ ಇದ್ರಿ ಹಂಗೆ ಎಕ್ಸಾಂಪಲ್ ಹಕ್ಕಿ ಸಲಾಗ ಆಮೇಲೆ ನಮ್ಮ ಜಾಕಿರ್ ಅಂತ ನಮ್ಮ ಬಾಜು ಪೆಟ್ಕೆ ಅವನದಾನ ಅವನು ನಮ್ಮ ಕೂಡ ಚಲೋ ಇದ್ದಿದ್ದ ಅವೊಬ್ಬ ನಮ್ಮ ಅಣ್ಣನಗರ ಒಳಗೆ ಸಯ್ಯದ ತೋಶಿಪ ಅಂತ ಅದಾರ ನಮ್ಮ ಫ್ರೆಂಡ್ಗಳು ಮತ್ತು ನಮ್ಮ ಪ್ರಸನ್ನ ಅವರ ನಮ್ಮ ಪಟ್ಟ ಮತ್ತು ಮೈನುದ್ದೀನ್ ಅಂತ ನಮ್ಮ ಹಳೆಬಳಿ ಒಳಗೆ ಒಬ್ಬ ಇದ್ದಾನೆ ಎಲ್ಲ ಫ್ರೆಂಡ್ರು ಭಾಳ ಮಂದಿ ಇದ್ದಾರೆ ಎಲ್ಲರೂ ನಮಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ಹಕ್ಕಿ ಹಾರಿಸಲಾಗ ಏನಾದರೆ ಇದಾದರೆ ಕಲಂದ್ರ ನಾನು ಬಂದು ಹಿಂಗೆ ಹಾರಿಸ್ಬೇಡ ಯಾರ್ದು ಪರವಳ ಹಿಡಿದ್ರೆ ಕೊಡು ಅವ್ರಿಗೆ ಅವರು ಹಾರಿಸ್ಲಿ ನಾವೇ ಹಾರಿಸ್ಬೇಕಂತ ಅವ್ರದ್ದು ಬೇರೆಯವ್ರದ್ದು ರಕ್ಕಿ ಕಟ್ ಮಾಡಿ ಇಟ್ಕೊಳ್ಳೋದು ಅವಶ್ಯಕತೆ ಮಾಡೋಕೆ ಹೋಗ್ಬೇಡ ಅಂತ ನಮ್ಮ ಕಲಂದ್ರಣ್ಣನು ಎರಡು ಮೂರು ಸತಿ ನನಗೆ ಅಂದ್ರೆ ನಿಮಗೂ ಒಳ್ಳೆ ಮಾತು ಹೇಳಿ ಕೊಟ್ಟವರ ಎಲ್ಲರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಸರ್ಕಲು ಓಕೆ ಈ ಹಕ್ಕಿ ಶೋಕ್ನಲ್ಲಿ ಏನಾದರೂ ಒಂದು ಎರಡು ಒಳ್ಳೆಯ ಮಾತು ಹೇಳ್ತೀರಾ ಜನರಿಗೆ ಒಂದು ನಿಮ್ಮ ಎಕ್ಸ್ಪೀರಿಯನ್ಸು ನಾನು ಯಾರಿಗೂ ಮನಸ್ಸಿಗೆ ನೋವಾದ ಮಾತಾ ಅನ್ನಂಗಿಲ್ಲ ಒಂದು ಗ್ರೂಪ್ ಒಳಗೆ ಒಬ್ಬ ಶ್ರೀಮಂತ ದೊಡ್ಡ ಮಂದಿ ಮನುಷ್ಯ ಒಂದು ಮಾತಂದ ಪ್ರೈಸ್ ಕೊಡೋ ಮುಂದೆನೇ ಹೇಳ್ಯಾರ ಅವರು ಏನಂತ ಟೂರ್ನಮೆಂಟ್ ಒಳಗೆ ಯಾರಾದರೆ ನಾಲ್ಕು ಮಂದಿ ನಾಲ್ಕು ಪರವಳ ಇಟ್ಟು ಹರಿಸ್ಬಿಡ್ತಾರಂತ ಈ ಮಾತಂದ್ರೆ ಅವರು ಆ ಮಾತಿಗೆ ನನಗೆ ಸರಿ ಅನಿಸಿಲ್ಲ ಯಾಕಂದರೆ ಒಬ್ಬನ ಕಡೆ ನೂರು ಪರವಳ ಇರ್ತದೆ ಒಬ್ಬನ ಕಡೆ ಹತ್ತೇ ಇರಲಿ ಪರವಳ ಅದ ಅದು ಅವನು ಎಷ್ಟು ಕಷ್ಟಪಟ್ಟು ಹರಿಸ್ತಾನ ಅಂತ ಅವನಿಗೆ ಗೊತ್ತಿರ್ತದ ಅವ್ನು ನಾಲ್ಕು ಸಾಕ್ಲಿ ಪರವಳ ಅದು ನೂರು ಸಾಕ್ಲಿ ಆ ಮಾತು ತಪ್ಪ ನನ್ನ ಲೆಕ್ಕಿಂದ ನಾನೇನಾದರೆ ಅವ್ರಿಗೆ ಮನಸ್ಸಿಗೆ ನೋವಾದರೆ ನಾನು ಅವ್ರಿಗೆ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತೀನಿ ಯಾರಿಗೆ ಏನಾದರೂ ತಪ್ಪು ಹೇಳಿದರೆ ನನಗೆ ಕ್ಷಮಿಸಿರಿ ಅಕ್ಮಲ್ ಅವರೇ ಇದು ನಿಮ್ಮ ಆರು ಏಳು ವರ್ಷ ಎಕ್ಸ್ಪೀರಿಯನ್ಸ್ ಟೂರ್ನಮೆಂಟ್ದಿಂದ ಹೌದ್ರಿ ಇದು ಏನಾದರೂ ಒಂದು ಎರಡು ಒಳ್ಳೆ ಮಾತು ಹೇಳ್ತೀರಾ ಏನು ಎಕ್ಸ್ಪೀರಿಯನ್ಸ್ ನಿಮ್ಮದು ಏನು ಶೇರ್ ಮಾಡ್ತೀರಾ ನಮ್ಮ ವ್ಯೂವರ್ಸ್ಗೆ ಈಗ ಬೇರೆಯವ್ರದ ಹಕ್ಕಿ ಟೂರ್ನಮೆಂಟ್ ಒಳಗೆ ಹಿಡ್ದು ರಕ್ಕಿ ಕಟ್ ಮಾಡಿ ಬೇರೆಯವ್ರಿಗೆ ಇಲ್ಲಿ ಕೊಡೋಂಗಿಲ್ಲ ಈ ಮಾತು ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅವರು ವರ್ಷಾನ್ಗಟ್ಟಲೆ ಸಾಕಿ ಹಾರಿಸ್ಬೇಕಂತ ವಿಚಾರ ಮಾಡಿ ಹಕ್ಕಿ ಹರಿಸ್ತಾರೆ ಆ ರಕ್ಕಿ ಅಕ್ಕಿ ಹಿಡ್ದು ನೀವು ಕೊಡೋಂಗಿಲ್ಲ ಅಂತ ಈ ಮಾತು ಯಾರಿಗೂ ಅನ್ನಕ್ಕೆ ಹೋಗ್ಬೇಡ್ರಿ ನಿಮ್ಮದು ಶೋಕ್ ಮಾಡಿರಿ ಅವ್ರಿಗೂ ಶೋಕ್ ಮಾಡಕ್ಕೆ ಕೊಡ್ರಿ ನೀವು ಚಾನ್ಸ್ ತಗೋರಿ ಅವ್ರಿಗೆ ಇವ್ರದ್ದು ಹಿಡ್ದು ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟೇ ಹೇಳ್ತೀನಿ ನಾನು ಓಕೆ ನೋಡಿ ಫ್ರೆಂಡ್ಸ್ ಇವ್ರು ಏನು ಹೇಳ್ತಾರೆ ಅಂದರೆ ಬೇರೆಯವ್ರ ಹಕ್ಕಿ ಎಲ್ಲ ಹಿಡ್ಕೊಂಡು ಇಟ್ಕೊಳ್ಬಾರ್ದು ಅವರು ಕಷ್ಟಪಟ್ಟು ಇಡ್ತಾರೆ ಅವರು ಕಾಸಾಕಿ ತೊಗೊಂಡು ಬಂದು ಇಕ್ಕಿರ್ತಾರೆ ಹಕ್ಕಿ ಅವರು ಹಾರಿಸ್ಲಿ ನಮ್ಮ ಹಕ್ಕಿನೂ ನಾವು ಇಟ್ಕೊಳ್ಳೋಣ ಬೇರೆಯವ್ರದ್ದು ಏನೋ ಕೆಟ್ ಮಾಡೋದು ಹೋಗ್ಬಾರ್ದು ನಾವು ನಮ್ಮ ಕಡೆಯಿಂದ ಹಕ್ಕಿ ಸಾಕ್ಕೊಂಡು ನಾವು ನೀಟಾಗಿ ಇರೋಣ ಎಂದು ಇವರು ಒಂದು ಅಡ್ವೈಸ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನಮಗೂ ತುಂಬ ಖುಷಿ ಆಯಿತು ಬೆಂಗಳೂರಿಂದ ಹುಬ್ಳಿವರೆಗೂ
ಮೊದಲನೇ ಸತಿ ನಾನು ಬಂದಿರೋದು ಆದರೆ ಹುಬ್ಳಿನಲ್ಲಿ ನಾನು ಏನು ನೋಡಿದ್ರೆ ಅಂದರೆ ಇಲ್ಲಿ ಒಂದು ಒಳ್ಳೆಯ ಹಕ್ಕಿಗಳು ಜಾತಿ ಐತೆ ಅವ್ರವ್ರ ಮನೆಯಲ್ಲಿ ಒಳ್ಳೆಯ ಇತಿಹಾಸ ರಚೋ ಥರ ಒಳ್ಳೆ ಒಳ್ಳೆ ಹಕ್ಕಿಗಳು ಐತೆ ಧೂಮಾ ರೆಗ್ದಾರ್ಗಳು ಒಳ್ಳೆ ಒಳ್ಳೆ ಪ್ಯಾಟರ್ನ್ ಒಳ್ಳೆ ಬಣ್ಣ ಹಕ್ಕಿಗಳು ಐತೆ ಅದು ನಾನು ನೋಡಿದ ಥರ ಒಂದು ಮೂರು ದಾಬಡಿ ನಾನು ಹೋಗಿದ್ದೆ ಎಲ್ಲ ಕಡೆ ಹತ್ತು ಗಂಟೆ ಹಾರೈತೆ ಹಕ್ಕಿ ಮ್ಯಾಕ್ಸಿಮಮ್ ಹಕ್ಕಿ ಧೂಮಾ ರೆಗ್ದಾರ್ ಬಣ್ಣನೇ ಹಾಡಿರೋದು ನಾನು ಕೇಳ್ಪಟ್ರೆ ಇದು ಹುಬ್ಳಿದೇ ಜಾತಿ ಅಂತಾರೆ ಆದರೆ ನೋಡಿದ್ರೆ ತುಂಬ ಒಳ್ಳೆ ಹಕ್ಕಿಗಳು ಈ ಹಕ್ಕಿಗಳಿಂದ ನಮ್ಮ ಅಕ್ಮಲ್ ಅವ್ರಿಗೂ ಒಂದು ಎರಡು ಬಹುಮಾನ ಬಂದೈತೆ ಮೊದಲನೇದು ಸುಮಾರು ಜನ ಹಂಗೆ ಆಗವರೆ ನೋಡಿದ್ರೆ ಈ ಹುಬ್ಳಿನಲ್ಲಿ ಒಳ್ಳೆ ಶೋಕಿ ಐತೆ ಸುಮಾರು ಜನ ಇದ್ದಾರೆ ಇಲ್ಲಿ ಶೋಕ್ ಮಾಡೋರು ಮತ್ತು ಅಕ್ಮಲ್ ಭಾಯಿ ತುಂಬ ಧನ್ಯವಾದ ನಿಮ್ಮ ವಿಡಿಯೋ ಕೊಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ನೀವು ಬೆಂಗಳೂರಿಂದ ಇಲ್ಲಿ ಮಠ ನಾವು 10 ಗಂಟೆ ಚಿಲ್ಲರ್ ಹಾರಿಸೋ ಅಂತ ಇಲ್ಲಿ ಮಠ ಬಂದು ಇಷ್ಟು ವಿಡಿಯೋ ಮಾಡಾಕ್ತೀವಿ ನಮಗೂ ಭಾಳ ಖುಷಿ ಆಯ್ತು ನಾವು ಒಂದು ಮಾತು ಅಂದಿದ್ದಿಲ್ಲ ನಾವು ಹೊಟ್ಟೆ ಇದು ಮಾಡಿದ್ದಿಲ್ಲ ನೀವು ಬರ್ತೀರಂತ ಭಾಳ ನಮಗೂ ಖುಷಿ ಆಯ್ತು ನೋಡಿರಿ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್